ಎಲ್ರಿಗೂ ನಮಸ್ಕಾರ. ಕಿರೀಟಿ ಲೋಪ ಇದೆ ಬೆಲೆ. ಕಿರೀಟಿ ಅಂದರೆ ಅರ್ಜುನ, ಕರೆಕ್ಟಾ? ನೋಡಿ ಹೆಂಗೆ ಕೋಯಿನ್ಸಿಡೆನ್ಸ್ ಬರುತ್ತೆ ಕಥೆಗಳಲ್ಲಿ ಅಂದರೆ, ಕಿರೀಟಿಗೆ ಸಾರಥಿ ಬಂದ್ಬಿಟ್ಟು ರಾಧಾಕೃಷ್ಣ. ಬನ್ನಿ, ಜನಾರ್ದನ್ ಅವರ ಬ್ಲೆಸ್ಸಿಂಗ್ಸು ಅಲ್ವಾ. ಸಾಯಿ ಅವರ 15ನೇ ಸಿನಿಮಾ ಕನ್ನಡ ಮೊದಲನೇ ಸಾರಿ ಸಿಗ್ಬಿದ್ದೆ, ಫಸ್ಟ್ ಸಿನಿಮಾ ಕನ್ನಡ ಚೇಸ್ತಿನವರು, ಪೆದ್ದ ಪ್ರೊಡ್ಯೂಸರ್ ಮೀರು. ಹಿಂಗ ಮನ ಸೆಂಜಿಲ್ ಕುಮಾರ್ ಗಾರು, ಡಿ ಓ ಪಿ ದೇವಿ ಶ್ರೀ ಪ್ರಸಾದ್ ಅವರು, ಒಳ್ಳೆ ಶ್ರೀಲೀಲ ಅವರಿದ್ದಾರೆ, ಜನಲಿ ಆದರೆ ನಾನು ಇದ್ದೇನೆ. ಇದಕ್ಕಿಂತ ಇನ್ನು ಒಳ್ಳೆ ಪ್ಯಾಕೇಜ್ ಬೇಕಾ ನಮಗೆ? ಸಖತ್ತಾಗಿದೆ ಪ್ಯಾಕೇಜ್. ಇನ್ನು ಒಳಗೆ ಬೇಕಾಗಿರೋದು ಒಂದು ಒಳ್ಳೆ ಕಂಟೆಂಟು, ಎಮೋಷನ್ಸ್ ಬೇಕು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಇವರು ಮೊನ್ನೆ ಒಂಥರ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ನನಗೆ, ಅದೇ ಫಸ್ಟ್ ಟೈಮ್ ನೋಡಿದ್ದೆ ಅವ್ರನ್ನ. ಏರ್ಪೋರ್ಟಲ್ಲಿ 1 hour ಟ್ರಾವೆಲ್ ಮಾಡಿದ್ದೀವಿ, 1 hourಲ್ಲಿ 1000 ಪ್ರಶ್ನೆ ಕೇಳಿದ್ದಾರೆ ನನಗೆ. ಎಷ್ಟು ಪ್ರಶ್ನೆ ಕೇಳಿದ್ರು ಅಂದರೆ, ನಾನು ಹೆಂಗಿರಬೇಕು ಸಿನಿಮಾದಲ್ಲಿ, ನಾನೇನು ಮಾಡಬೇಕು, ನಾನು ಹೆಂಗೆ ಬರಬೇಕು, ಏನು ಮಾಡಬೇಕು, ಸುಮ್ಮನೆ ಮುಚ್ಕೊಂಡು ಬಂದು ಸಿನಿಮಾ ಮಾಡ್ಬೋದು ಏನು, ಅದೇನನ್ನು ಆಗುತ್ತೋ ಅದು ಆಮೇಲೆ ಆಗುತ್ತೋ. ನಾವು ಹಂಗೆ ಆಗ್ತೀವಿ ಅಂತ ಏನು ಮಾಡೋಕೆ ಹೋಗ್ಬಾರ್ದು, ಮಾಡಬೇಕು. ಮಾಡೋ ಕೆಲಸ ಶಿಸ್ತಿನ ಮಾಡಬೇಕು. ಇವ್ರ ಇಂಟ್ರಡಕ್ಷನ್ ಆಗಿದ್ದು ನನಗೆ, ಪುನೀತ್ ರಾಜ್ಕುಮಾರ್ ಅವರು ನನ್ನ ಮನೆಗೆ ಬಂದಿದ್ದಾಗ, ರಾಧಾಕೃಷ್ಣ ಅಂತ ಒಂದು ಹೊಸ ಡೈರೆಕ್ಟರ್ ಇದ್ದಾರೆ ಸರ್, ನಮ್ಮ ಪಿಕ್ಚರ್ ಮಾಯಾ ಬಜಾರ್ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಡೈರೆಕ್ಟ್ರು, ನೀವು ಒಂದ್ಸರಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರು. ನೋಡಿ, ಅವ್ರು ಹೇಳ್ಬಿಟ್ಟು ಹೋದ್ರು, ಇವ್ರು ನನಗೆ ಸಿಕ್ಕಿದ್ದಾರೆ. ಇವರು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಸಿಕ್ಕಿದ್ರು, ಗಡ್ಡ ಗಡ್ಡ ಬಿಟ್ಕೊಂಡಿದ್ದೆ, ಸಡನ್ನಾಗಿ ನನಗೆ ಅಪ್ಪನ ಪಾತ್ರ ಫಿಕ್ಸ್ ಆಗೋಯ್ತು, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಇವತ್ತು ಆ್ಯಕ್ಚುಲಾಗಿ ಇವತ್ತು ಬರಬೇಕೋ ಬೇಡ ಅನ್ನೋದು ದೊಡ್ಡ ಪ್ರಶ್ನೆ, ನಮ್ಮ ತಾಯಿ ತಿರ್ಕೊಂಡು ಒಂದು 5 ದಿವಸ ಆಗಿತ್ತು. ಬಟ್ ನಮ್ಮ ಸಾಯಿ ಅವರು ಇವರು ಇಲ್ಲ ಬೇಕೇ ಬೇಕು ಅಂತ ಹೇಳಿದ್ರೆ ಬಂದಿದ್ದೀನಿ. ಇನ್ಯಾವ ಕಿರೀಟಿ ಟ್ರೈಲರ್ ನೋಡಿದಾಗ ಒಂದು ಅನಿಸಿದ್ದೇನಂದರೆ, ರಾಜಮೌಳಿ ಅವರು ಹೇಳ್ದಂಗೆ ಎಲ್ಲ ಗುಣಗಳು ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಎಲ್ಲ ಇದೆ. ಸೊ ಇನ್ನೇನು ಬೇಕು ನಮಗೆ? ಫೇಸಲ್ಲಿ ಎಮೋಷನ್ಸ್ ಬೇಕು, ಎಕ್ಸ್ಪ್ರೆಷನ್ಸ್ ಬೇಕು, ಸ್ಟೋರಿ ಬೇಕು. ಅದು ನಿಮಗೆ ಬಿಟ್ಟಿದ್ದು, ಹುಡುಗ ಮಾಡ್ತಾನೆ ಅನ್ನೋದು ಪ್ರೂವ್ ಆಗೋಯ್ತು. ಇನ್ನು ನೀವೇನು ಮಾಡ್ತೀರಿ ಅನ್ನೋದು ಕಾಯ್ತಾ ಇರ್ತೀವಿ ನಾವು. ನಮ್ಮನ್ನೆಲ್ಲ ಹೆಂಗೆ ಬಳಸ್ಕೊತೀರ ಅನ್ನೋದು ನಮಗೂ ಕುತೂಹಲ ಇದೆ. ಏನೇ ಈ ಪ್ಯಾಕೇಜು, ಈ ಗುಂಪಿಲಿ ಬಂದಿರೋ ಅಷ್ಟು ಜನ ನೋಡಿದ್ರೆ ನಿಮ್ಮ ನಗ್ನಕ್ತ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.